ಅಡ್ಕೋಬೇಕು. ಅಡ್ಕೋಬೇಕು ಅಂದ್ರೆ ಏನು ಮಾಡಬೇಕು? ಅದಕ್ಕೂ ಸಹ ಆ ಕಿರುಡಾರಿಗೆಯಾದಂತಹ ಪರಮಾತ್ಮ ನೀರಿನ ನಮ್ಮ ಕಷ್ಟ. ನೀವು ಇಂಥ ಕಾಲದಲ್ಲಿ ಕಾಲದಲ್ಲಿ ಕಾಯಿಲೆಗಳು ಯಾರಾಗಬೇಕ ಈ ಥರ ಹೋಮ ಹವನ ಮಾಡಿ ಈ ಥರ ದೇವತ ಕರೆ ನಿಮಗೆ ಅದಾಗುತ್ತೆ. ದುಡ್ಡು ಬೇಕಾ, ಜೀವನದಲ್ಲಿ ತುಂಬ ಸಂಪತ್ತು ಬೇಕಾ, ಅದಕ್ಕೋಸ್ಕರ ಈ ರೀತಿಯ ಕರ್ಮಗಳು ಮಾಡಿ. ಅದರಿಂದ ಆ ಕರ್ಮಗಳ ಲಾಭದಿಂದ ಇದು ಸಂಪತ್ತು. ಇದರ ಉದ್ದೇಶ ಏನು ಈ ಕಾಮ್ಯಕರ್ಮಗಳು ಅಂದರೆ, ಮನುಷ್ಯ ತನ್ನ ಕಾಮನೆಯ ಈಡೇರಿಕೆಗೆ ತಪ್ಪು ಆಗಿರುವಂಥ ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಇನ್ನೊಬ್ಬರಿಗೆ ಮೋಸ ಮಾಡೋದು, ಅವರದನ್ನು ಕಿತ್ಕೊಳ್ಳೋದು, ಇವರದನ್ನು ಕಿತ್ಕೊಳ್ಳೋದು, ಇದನ್ನು ಮುಂಚೆ ಬಿಡಿಸ್ಬೇಕು. ಇದನ್ನು ಬಿಡಿಸದೇ ಇದ್ದರೆ ಅವರಿಗೆ ಒಳ್ಳೆ ದಾರಿ ತೋರಿಸೋದಿಲ್ಲ. ಆದ್ದರಿಂದ ವೇದದ ಕಾಮ್ಯಕರ್ಮಗಳನ್ನು ಹೇಳಿದೆ. ಕಾಮ್ಯಕ್ರಮಗಳ ಪ್ರಯೋಜನ ಏನು ಅಂದರೆ, ಕೆಟ್ಟದಾರಿ ಬಿಟ್ಟು ಒಳ್ಳೆದಾರಿಯಿಂದ ಸಂಪಾದನೆ ಮಾಡೋ ಜೀವನದಲ್ಲಿ ಒಂದೇ ವೇದ ಸಮಸ್ತ ಪ್ರಪಂಚದ ಸೃಷ್ಟಿ ತತ್ವವನ್ನು ಹೇಳಿ, ಪ್ರಪಂಚದ ಸ್ವರೂಪವನ್ನು ಹೇಳಿ, ನಮ್ಮ ಸ್ವರೂಪವನ್ನು ಹೇಳಿ, ನಾವು ಯಾರು ಅಂತಲೂ ತಿಳಿಸ್ಕೊಡುತ್ತೇವೆ ಅಂದರೆ ಹಿಂಬಾಗದೆ ತಿಳಿಸ್ಕೊಡುತ್ತೆ. ಅದೇ ವೇದ ವ್ಯಕ್ತಿಯ ಜೀವನ ಹೇಗಿರಬೇಕು ಅಂತ ತಿಳಿಸ್ಕೊಡುತ್ತೆ. ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ನಾವು ದುಡ್ಡಿನ ಅಪೇಕ್ಷೆಯಿಂದ ಇನ್ನೊಬ್ಬರಿಗೆ ತೊಂದರೆ ಕೊಡೋದಂದರೆ ಅವರು ತೊಂದರೆ ಕೊಡಬೇಡ. ಈ ಕಾಮ್ಯಕರ್ಮ ಮಾಡು, ನಿನಗೆ ಹಣ ಸಿಗುತ್ತೆ, ಇದರಿಂದ ನಿನಗೆ ಅನುಕೂಲ ಆಗುತ್ತೆ. ಇದಿಷ್ಟು ಸಂಹಿತೆ ಬ್ರಾಹ್ಮಣದಲ್ಲಿ ಉಕ್ತವಾದಂಥ ವಿಷಯ. ಸಂಹಿತೆಯಲ್ಲಿ ಮಂತ್ರಗಳು ಅಂದರೆ ಕರ್ಮಕ್ಕೆ ಬಳಸುವಂತಹ ಯಾವ್ಯಾವ ಮಂತ್ರಗಳನ್ನು ಉಚ್ಚಾರಣೆ ಮಾಡಬೇಕು ಆ ಮಂತ್ರಗಳ ವಿಭಾಗ ಬರುತ್ತೆ. ಬ್ರಾಹ್ಮಣ ಅಂದರೆ ಅದರ ವ್ಯಾಖ್ಯಾನ, ಈ ಮಂತ್ರದಿಂದ ಈ ಥರ ಕರ್ಮ ಮಾಡಿದರೆ ಅದಕ್ಕೆ ಈ ಥರ ಫಲ ಬರುತ್ತೆ. ಈಗ ಹೇಗೆ ಅಂತಂದರೆ, ಪ್ರಜಾಪತಿಯಿಂದ ಈ ವಿರಾಟ ಪಕ್ಷ ಪ್ರಜೆಗಳನ್ನೆಲ್ಲ ಸೃಷ್ಟಿ ಮಾಡಿ ಮನುಷ್ಯರಿಂದ ಅವನು ಎಲ್ಲರನ್ನೂ ಸೇರೋ